ಇವತ್ತು ಬೆಳಿಗ್ಗೆ ತಿಂಡಿ ಸೇಮಿಗೆ, ಏನೋ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಹೇಗಾಗಿ ಜನ್ರೇಟ್ರ್ ಎಲ್ಲ ಸ್ಟಾರ್ಟ್ ಗುಡ್. ಅವ ಹೆದರಿ ಅಲ್ಲೇ ಕೂತ್ಕೊಂಡ. ಎಲ್ಲಿ ಒಂದು ಸಿಕ್ತಿಲ್ಲ. ನಾನಿದ್ರೆ ಗಿಡಕ್ಕೆ ಹತ್ತಿದ್ದೇನೆ, ಯಾಕಂತೇಳಿದ್ರೆ ನಂಗೆ ಕೆಳಗೆ ಕೇಚ್ ಹಿಡಿಯುವುದು ಅಂತೇಳಿ ನನ್ನನ್ನು ಅಂಗಿಸ್ತಿದ್ದಾರೆ ನನ್ನ ಅಪ್ಪ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡುವಾಗ, ಯಾಕಂತೇಳಿದರೆ ವರ್ಕರ್ಸ್ ಬಂದಿದ್ದಾರೆ ಅಡಿಕೆ ಸುಳಿಲಿಕ್ಕೆ. ಹಾಗೆ ಅಟ್ಟದಿಂದ ಅಡಿಕೆನ ಕೆಳಗಡೆ ಹಾಕಿಸಿ ಅಲ್ಲಿಂದ ಅವರಿಗೆ ಜಾಗ ಎಲ್ಲ ತೋರಿಸಿ ತುಂಬ ವರ್ಕ್ ಇತ್ತು. ಮತ್ತು ದನಗಳಿಗೆಲ್ಲ ಕುಡಿಲಿಕ್ಕೆ ಕೊಟ್ಟಾಯಿತು. ನಾನು ಮತ್ತೆ ಅವರಿಗೆ ತಿಂಡಿ ಪ್ರಿಪೇರ್ ಮಾಡ್ತಿದ್ದೇನೆ. ಒಂದು 6 + 3 = 9 ಜನ ಇದ್ದಾರೆ ಇವತ್ತು. ಹಾಗೆ ಅವರಿಗೆಲ್ಲ ತಿಂಡಿ ಆಗಬೇಕು, ಮಧ್ಯಾಹ್ನಕ್ಕೆ ಊಟ ಆಗಬೇಕು, ಸಾಂಬಾರು ಆಗಬೇಕು, ಇದೆಲ್ಲ ಕೆಲಸ ಉಂಟು. ಹಾಗೆ ಬೆಳಗಿದ್ದು ತಿಂಡಿ ಸಾಧಾರಣ ಪ್ರಿಪೇರ್ ಆಯಿತು, ಇನ್ನು ಮಧ್ಯಾಹ್ನಕ್ಕೆ ಒಂದು ಸಾಂಬಾರು ಆಗಬೇಕು. ಅಪ್ಪ ಧನ ಸ್ನಾನ ಮಾಡಿಸ್ತಿದ್ದಾರೆ, ಬನ್ನಿ ಹೋಗುವ ಅಲ್ಲಿಗೆ. ಅಪ್ಪ ಈಗ ಅವರೇ ಕರ್ಕೊಂಡು ಬಂದು ಸ್ನಾನ ಮಾಡಿಸ್ತಾರೆ ದನವನ್ನು. ಇಲ್ಲಾಂದರೆ ಅನ್ನೂ ಹೋಗಿ ದನವನ್ನು ಸ್ನಾನ ಮಾಡಿಸು ಅಂತ ಹೇಳ್ತಿದ್ರು ಮುಂಚೆ ಎಲ್ಲ. ಇವಾಗ ನನಗೆ ಸಹ ಅಷ್ಟು ಆಗೋದಿಲ್ಲ ಮೊದಲಿನಾಗೆ, ದನಗಳನ್ನು ತುಂಬ ಕಂಟ್ರೋಲ್ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ದನಗಳಿಗೆ ಸಿಗ ಅಪ್ಪ ಅಭ್ಯಾಸ ಆಗಿದ್ದಾರೆ, ಇಲ್ಲಾಂದರೆ ಅಮ್ಮಗೆ ಗಂಡಸರನ್ನು ನೋಡಿದರೆ ಆಗೋದಿಲ್ಲ, ಆಚೀಚೆ ಓಡಾಡ್ತಾಳೆ. ಹಾಗೆ ಹೆದರಿಕೆ ಅವಳಿಗೊಂದು ಸ್ವಲ್ಪ ಜಾಸ್ತಿ, ನಾನು ಅಂತೇಳಿದ್ರೆ ಒಂಥರ ಕಂಫರ್ಟೇಬಲ್. ನಾನು ನಾನೇ ಸ್ನಾನ ಮಾಡಿಸಿದೆ ಇವತ್ತು, ಅಲ್ಲಿ ಕಟ್ಟಿ ಹಾಕಿದ್ದೆ ಹಾಕೋತುಂಟ. ನೀರೆಲ್ಲ ತೆಂಗಿನ ಗಿಡಕ್ಕೆ ಹೋಗ್ತದಲ್ಲ, ಬುಂಡಾದರೂ ಕೊಯ್ಬೋದು ನಮಗೆ ನೆಕ್ಸ್ಟ್. ಹಾಗೆ ಇವಳನ್ನು ಸ್ನಾನ ಮಾಡಿಸಿ ಐತಿ ಇನ್ನು ಹೊರಗಡೆ ಬಿಡೋದು. ಕುರ ಇವತ್ತು ಬೆಳಿಗ್ಗೆ ತಿಂಡಿ ಸೇಮಿಗೆ, ಏನೋ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಹೇಗಾಗಿದೆ ಅಂತ ಗೊತ್ತಿಲ್ಲ ನನಗೆ. ಎಂತ ಅಷ್ಟು ಇಷ್ಟ ಆಗೋದಿಲ್ಲ, ಅದು ಅಂಗಡಿಯಿಂದ ತಂದು ಬೇಯಿಸಿ ಹೀಗೆ ಒಗ್ಗರಣೆ ಹಾಕುವಂಥದ್ದು. ಹಾಗೆ ಕೆಲವ್ರಿಗೆಲ್ಲ ಇದು ಭಾರಿ ಇಷ್ಟ ಅಂತೆ, ನನಗಂತ ಅಷ್ಟು ಇಷ್ಟ ಆಗಲಿಲ್ಲ ಇದು. ಪಡಿ ಏ ಚುಬ್ಬಣ್ಣ, ಹೀಗೆ ನಂದು ಕೈ ಒಂದು ಮುಟ್ಟಿದರೆ ಸಾಕು ಗುರು ಗುರು ಜನ್ರೇಟ್ರ್ ಎಲ್ಲ ಸ್ಟಾರ್ಟ್ ಗುಂಡಣ್ಣ. ಬೆಳಗಿದ್ದು ತಿಂಡಿ ಕೆಲಸ ಎಲ್ಲ ಮುಗೀತು, ಇನ್ನು ನನಗೊಂದು ಮಧ್ಯಾಹ್ನಕ್ಕೆ ಸಾಂಬಾರು ಪ್ರಿಪೇರ್ ಮಾಡಬೇಕು. ನಾನು ಹೀಗೆ 9 ಜನರು ಹಾಗೆ ಎಲ್ಲ ಕೆಲಸದವರನ್ನು ಇದು ಅಂದರೆ ಮುಂಚೆ ಎಲ್ಲ ಅಕ್ಕನವರು ಇರುವಾಗೆಲ್ಲ ನೋಡ್ಕೊಳ್ತಿದ್ರು. ನಂದು ಲೈಫ್ ಟೈಮಲ್ಲಿ ಒಂದು 5-6 ಜನ ಅಷ್ಟೇ, ಇವಾಗ 9 ಜನ ಅಂತ ಹೇಳುವಾಗ ಒಂದು ಸ್ವಲ್ಪ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ನನಗೆ. ಅಂದರೆ ನಂಗೆ ದನಗಳ ಹತ್ರ ಸಹ ಹೋಗ್ಕೊಳ್ಬೇಕು, ತೋಟಕ್ಕೂ ಹೋಗ್ಕೊಳ್ಬೇಕು, ಬೆಕ್ಕೊಳ್ದು ನೋಡ್ಕೊಳ್ಬೇಕು, ಕೆಲಸದವ್ರದ್ದು ಆಗಬೇಕು, ಒಳಗಿದ್ದು ಕೆಲಸನೂ ಆಗಬೇಕು. ಹಾಗೆ ಅದರಲ್ಲಿ ಇದೊಂದು ವ್ಲಾಗ್ ಕೂಡ ಮಾಡಿಕೊಳ್ಬೇಕು. ಹಾಗೆ ಈಗೊಮ್ಮೆ ಸ್ವಲ್ಪ ಟೈಮ್ ಸಿಕ್ಕಿತ್ತು ದನಗಳ ಹತ್ರ ಬಂದು ಅವುಗಳನ್ನು ಬದಲಿಸಿ ಹೋಗುವ ಅಂತ. ಮತ್ತೆ ಇನ್ನು ಹೋಗಿ ಸಾಂಬಾರು ಪ್ರಿಪೇರ್ ಮಾಡಬೇಕು ನನಗೆ. ಅಪ್ಪ ದನಗಳನ್ನು ಕರ್ಕೊಂಡು ಹೋಗ್ತಾರಲ್ಲ, ಇವತ್ತು ಹೋಗಲಿಲ್ಲ. ಯಾಕಂದರೆ ಮನೆಯಲ್ಲಿ ಅವರು ವರ್ಕರ್ಸಿಗೆ ಏನಾದರೂ ಬೇಕಾದರೆ ಅಪ್ಪನ ಹತ್ರನೇ ಕೇಳಬೇಕು ಅಷ್ಟೇ, ನನಗೆ ಎಲ್ಲ ವಿಷಯ ಗೊತ್ತಾಗೋದಿಲ್ಲ. ಹಾಗೆ ಅದಕ್ಕೆ ಅಪ್ಪ ಇವತ್ತು ಇಲ್ಲೇ ಮನೆ ಹತ್ರವೇ ಕಟ್ಟಿದ್ದಾರೆ. ಆ ಟಿಂಕಿಗೆ ಉಂಟಲ್ಲ ಆ ರೌಡಿ ಬೆಕ್ಕು ಸಹ ಹೊಡೆಯೋದು ಈಗ ಇವನು ಕುಟ್ಟಿ. ಇದು ನೋಡಿದ್ರ ಗೊತ್ತಾಗಲಿಲ್ಲ ಅನ್ನಿಸ್ತದೆ ನನಗೆ. ಗುಂಡಣ್ಣಿ ಮಂಗಚ್ಚು ಪಡಿ, ಅವನು ಕೂಡ ಬಂದ ಪಡಿ. ಅವನಿಗೆ ಭಯ ಉಂಟ ನೋಡಿ ದನದ್ದು. ಬಾ ದನಗಳನ್ನು ಮೇಯಿಸ್ಲಿಕ್ಕೆ ಅವಾಸ ಬಂದ ಪಡಿ ಬೈಲಿ. ಎಂತ ನೀನು ಇಲ್ಲಿ ಬಂದದ? ಅವಳು ಕಾಡಲ್ಲಿ ತೋಟದಲ್ಲಿ ಎಲ್ಲ ಕಡೆ ಇರ್ತಾಳೆ, ಕರಿಯೋದು ನೋಡಿದ್ರೆ ಗೊತ್ತಾಯ್ತು ತಪ್ಪಿ ಇದು ಅಂತ. ಪಡಿ ಎಂತ ನೀನಿರು ಪುಟ್ಟಕ್ಕನೊಟ್ಟಿಗೆ ಆಯ್ತಾ? ಪಡಿ ನೋಡುದು ಯಾರಿದು ಹೊಸತ್ತು ಅಂತ ಅವಳು ಬೈತಿದ್ದಾಳೆ ಅವನಿಗೆ. ಅವನು ಎದುರಿ ನಿಂತದ್ದು ನೋಡಿ ಪಡಿ. ಹ್ಞೂ
ತಿಮ್ಮಣ್ಣ ಥರ ನಿಂತಿದ್ದಾನೆ. ಪಟಿ ನಾವು ಹೋಗೋಣ, ಅವ ಹೆದರಿ ಅಲ್ಲೇ ಕೂತ್ಕೊಂಡ. ಎಲ್ಲ ಮಾಡಿ ಆಯಿತು, ಬದನೆ ಇತ್ತು ಮತ್ತು ಸ್ವಲ್ಪ ಬೆಂಡೆಕಾಯಿ ಇತ್ತು, ಅದನ್ನೆರಡನ್ನು ಸೇರಿಸಿ ಒಂದು ಸಾಂಬಾರು ಮಾಡಿಟ್ಟು ಸೀದಾ ದನಗಳ ಹತ್ರ ಬಂದೆ. ಅವುಗಳ ನೀರಿಗೆ ಕುಡಿ, ನೀರಿಗೆ ಒಂದು ಕರ್ಕೊಂಡು ಹೋಗಿ ಅಲ್ಲೆಲ್ಲಾದರೂ ಹುಲ್ಲಿರುವಲ್ಲಿ ಕಟ್ಟಿ ಬರೋದು. ಮಧ್ಯಾಹ್ನ 12:30 ಆಯಿತು, ಹಾಗೆ ಸೆಕೆ ಬಾಯಾರಿಕೆ ಎಲ್ಲ ಆಗ್ತದಲ್ಲ, ದನಗಳಿಗೆ ಬೇಗ ಬಾಯಾರಿಕೆ ಎಲ್ಲ ಆಗೋದು, ಹಾಗೆ ಹೊಳೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಇವಾಗ ವಿಷ್ಣು ಒಬ್ಬ ತೋಟದಲ್ಲಿ ಹುಗ್ಗಿದ್ದಾನೆ, ಅವನನ್ನು ಅಲ್ಲಿಂದ ಕರ್ಕೊಂಬರ್ಲಿಕ್ಕೆ ಎಷ್ಟು ಹೊತ್ತು ಉಂಟು ಅಂತ ಗೊತ್ತಿಲ್ಲ ನನಗೆ. 3 ಇಲ್ಲಿಗೆ ಓಡಿ ಬಂದರು ಹೊಳೆಗೆ, ಸೀದಾ ಬಿಟ್ಟ ಹಾಗೆ ನೀರಿಗೆ ಬಂದರು. ಬಾಯಾರಿಕೆ ಆಗ್ತದಲ್ಲ ಹಾಗೆ. ಎಲ್ಲರನ್ನು ಕರ್ಕೊಂಡು ಬಂದು ತಿನ್ನಲಿಕ್ಕೆ ಬೈಹುಲ್ಲು ಹಾಳೆ ಇದ್ದದನ್ನೆಲ್ಲ ಹಾಕಿ ಆಯಿತು. ಇನ್ನು ಊಟ ಮಾಡಿದ್ವು, ಚಾ ಎಲ್ಲ ಕುಡ್ದಾಯಿತು. ನಾನು ಹುಲ್ಲಿಗೆ ಬಂದೆ. ಇವತ್ತು ತುಂಬ ವ್ಲಾಗ್ ಮಾಡಲಿಲ್ಲ, ಯಾಕಂತೇಳಿದರೆ ತುಂಬ ಬ್ಯುಸಿ ಇದ್ದೆ ನಾನು. ಇನ್ನೂ ಅದು ನಮ್ಮಲ್ಲಿ ಅಡಿಕೆ ಸುಳಿಯುವ ಕೆಲಸ ಉಂಟಲ್ಲ, ಅದು ಮುಗಿಯೋ ತನಕ ಸಹ ನಾನು ಬ್ಯುಸಿ ಇರ್ತೇನೆ. ಯಾಕಂದರೆ ಅವರಿಗೆ ತಿಂಡಿ ಊಟ ಚಾ ಎಲ್ಲ ಆಗಬೇಕಲ್ಲ, ಸಾಂಬಾರು ಎಲ್ಲ ಆಗಬೇಕಲ್ಲ, ಹಾಗೆ ಕೆಲಸ ಅಲ್ಲೇ ಹೋಗ್ತದೆ ದಿವಸ ಇಡೀ. ಹಾಗೆ ಮತ್ತೇನಂತ ಹೇಳಿದರೆ, ನಮ್ಮಲ್ಲಿ ಅಡಿಕೆ ಉಂಟಲ್ಲ, ಕೆಲವು ಕಡೆ ಅಡಿಕೆ ತೆಗೆದ ಹಾಗೆ ಬೇಯಿಸಿ ಒಣಗಿಸಿ ಸೇಲ್ ಮಾಡ್ತಾರೆ. ನಮ್ಮಲ್ಲೆಲ್ಲ ಹೇಗೆ ಅಂತ ಹೇಳಿದರೆ, ಅದನ್ನು ಒಣಗಿಸಿ ಒಂದು 25 ಡೇಸ್ ಒಣಗಿಸಿ ಅದು ಒಣಗಿದ ಅಂತ ನೋಡಿ ಆಮೇಲೆ ಅದನ್ನು ಪ್ಲಾಸ್ಟಿಕಲ್ಲಿ ಹಾಕಿ ಗೋಣಿಯಲ್ಲಿ ಕಟ್ಟಿ ಅಟ್ಟಕ್ಕೆ ಇಲ್ಲಂದರೆ ಸ್ಟೋರ್ ರೂಮ್ ಎಲ್ಲ ಇರ್ತದೆ, ಅದರಲ್ಲಿ ಸ್ಟಾಕ್ ಮಾಡಿಡ್ತಾರೆ. ಕೆಲವರೆಲ್ಲ ಆವಾಗಾವಾಗಲೇ ಸುಳ್ಳು ಸೇಲ್ ಮಾಡ್ತಾರೆ, ನಾವು ಹಾಗೆಲ್ಲ. ನಾವು ವರ್ಷಕ್ಕೆ ಒಂದ್ಸಲ ಇಡೀ ಅಡಿಕೆಯನ್ನು ಸುಳ್ಳು ರೇಟ್ ಇರುವಾಗ ಕೊಟ್ಬಿಡೋದು. ಹಾಗೆ ನಮ್ಮದು ಇಡೀ ವರ್ಷದ ಲಾಸ್ಟ್ ಇಯರ್ ಇದು ಫುಲ್ ಅಡಿಕೆ ಉಂಟು, ಒಂದು 50-55 ಗೂನಿ ಏನೋ ಉಂಟು, ಅದು ಮುಗಿಯೋ ತನಕ ಸ್ವಲ್ಪ ಬ್ಯುಸಿ ಇರ್ತೇನೆ ನಾನು. ಹಾಗೆ ಯಾ ಹುಲ್ಲಾಯಿತು. ಹುಲ್ಲಾಗಿ ಸ್ಪ್ರಿಂಕ್ಲರ್ ಎಲ್ಲ ಚೇಂಜ್ ಮಾಡಿದೆ, ಇಲ್ಲಾದರೆ ಅಪ್ಪನಿಗೆ ಮತ್ತೆ ಬಂದು ಚೇಂಜ್ ಮಾಡಬೇಕು, ಅದಕ್ಕೆ ನಾನೇ ಒಂದು ಚೇಂಜ್ ಮಾಡಿದೆ. ಇನ್ನು ಮನೆಗೆ ಹೋಗೋದು. ಹುಲ್ಲು ಇವಾಗ ಅಪ್ಪ ಹೊತ್ಕೊಂಡು ಹೋಗ್ತಾರೆ, ಒಂದೊಂದ್ಸಲ ಬಜೆ ಹೊತ್ಕೊಂಡು ಬಂದಲ್ಲ ಅವಾಗ ಕಾಲು ನೋವು ಸ್ಟಾರ್ಟ್ ಆಯಿತು ನನಗೆ. ಭಾರ ತಲೆ ಮೇಲೆ ಹೊತ್ತರೆ ಕಾಲು ನೋವು ಸ್ಟಾರ್ಟ್ ಆಗ್ತದೆ, ಅದಕ್ಕೆ ಹುಲ್ಲೆಲ್ಲ ತರೋದಿಲ್ಲ ನಾನು. ಇವಾಗ ಬೆಂಡೆಕಾಯಿ ಸಿಕ್ತದೆ, ನಮಗೆ ಒಂದು 2 ಸಲ ಸಿಕ್ಕಿತ್ತು ಸಾಂಬಾರಿಗೆ, ಇನ್ನು ಜಾಸ್ತಿ ಸಿಕ್ಕಾಗಿ ಇದನ್ನು ಸೇಲ್ ಮಾಡಲಿಕ್ಕೆ ಇರ್ಬೋದು. ಮತ್ತು ಈಚೆ ಸಾಲಲ್ಲಿ ಸ್ವಲ್ಪ ಬೆಂಡೆಕಾಯಿ ಇದೆ, ಗಿಡ ಹಾಕಿದ್ದು ಬೀಜ ಹಾಕಿದ್ದು, ಹರಿವೆ ಹೋಯಿತು, ಇಡೀ ಹರಿವೆ ಹೋಯಿತು. ಇನ್ನಿದ್ದ ದನಗಳಿಗೆ ಹಾಕೋದು. ಮತ್ತು ಈ ವರ್ಷ ಹರಿವೆದು ಬೀಜವೇ ಮಾಡಲಿಕ್ಕೆ ಆಗಲಿಲ್ಲ, ಎಲ್ಲ ಗಿಡ ಸತ್ತೋಗ್ತಾ ಉಂಟು ನೋಡಿ. ಈ ಥರ ನೆಡ್ತಿದ್ದಾರಪ್ಪ, ಈಗ ಕ್ಲೀನ್ ಮಾಡೋದು ಎಲ್ಲ ಅಪ್ಪನೇ ಮಾಡ್ತಾರೆ ಜಾಸ್ತಿ. ಎಂತ ಮಾಡೋದಪ್ಪ? ಹುಲ್ಲು ಯಾಕೆ? ತರಕಾರಿ ಗಿಡ ಒಳ್ಳೆದಾಗಲಿಕ್ಕೆ ಹುಲ್ಲು ತೆಗೆಯೋದು. ಎಲ್ಲಿ ಒಂದು ಸಿಕ್ತಿಲ್ಲ. ನಾನಿದ್ರೆ ಗಿಡಕ್ಕೆ ಹತ್ತಿದ್ದೇನೆ, ಯಾಕಂತೇಳಿದರೆ ನಂಗೆ ಕೆಳಗಿಂದ ಸಿಗ್ತವೇ ಇಲ್ಲ ಒಳ್ಳೆಯದು. ಎಲ್ಲದರಲ್ಲೂ ಸಹ ಹುಳ ಉಂಟು, ಇದರಲ್ಲಿ ಆದರೂ ನೋಡಿ ನೋಡಿ ತಗೊಳ್ಬೋದಲ್ಲ ಅಂತ ತುಂಬ ಸಮಯ ಆಗಿತ್ತು. ಈ ಮರಕ್ಕೆ ಹತ್ತದೆ ನಾನು. ಹಾಗೆ ಕೆಲವೆಲ್ಲ ಉಂಟು, ಕೆಲವು ಚೂರು ತಿನ್ನೋದು ಚೂರು ಬಿಸಾಡೋದು ಅಷ್ಟೇ, ಬೇರೆ ಎಂತ ಇಲ್ಲ ಇದರಲ್ಲಿ. ವೇಸ್ಟ್. ನಿಮಗೇನಾದರೂ ಗೊತ್ತುಂಟಾ ಇದಕ್ಕೆ ಹುಳ ಆಗೋದಾಗೆ ಎಂತ ಮಾಡಬೇಕು ಅಂತ? ಮದ್ದು ಸ್ಪ್ರೇ ಎಲ್ಲ ಮಾಡಿ ಆಗುವಂಥದ್ದೆಲ್ಲ ಮಾಡ್ಬೋದು. ನನ್ನ ಅಪ್ಪ ಹೇಳ್ತಾರೆ ಅಂಥದಕ್ಕೆಲ್ಲ ಯಾಕೆ ಮದ್ದು ಸ್ಪ್ರೇ ಮಾಡೋದು ಅಂತ ಹೇಳ್ತಾರೆ. ಹಾಗೆ ನನ್ನ ಮರಿಗಳು ಯಾರೂ ಹೊರಗೆ ಬರಲಿಲ್ಲ. ನನ್ನ ದಿಕ್ಕಿ ನೋಡಿ, ಹೊರಗೆ ಬಂದರೂ ನಾಯಿಗೆಲ್ಲ ಸಿಗಬಾರ್ದು ಅಂತ ಹೇಳಿ ಎಲ್ಲೆಲ್ಲಿಂದ ಎಲ್ಲ ಬರಲಿಕ್ಕೆ ಆಗ್ತದೆ ಅಲ್ಲಿಗೆಲ್ಲ. ಹೀಗೆ ಎಂತ ಪಿಲ್ಲೋ ಇಟ್ಟಿದ್ದೇನೆ, ಯಾಕಂತ ಹೇಳಿದರೆ ನಮ್ಮಲ್ಲಿ ಇವರು ಸೀದಾ ಒಳಗೆ ಬರುವುದು, ಚಿಕ್ಕ ಮರಿ ಉಂಟು ಅಂತ ಹೇಳಿದರೆ ಇತ್ಕೊಂಡು ಹೋಗುವುದು ಅದಕ್ಕೆ. ಓ ಜಮ್ಮಿ ಜಮ್ಮಿ. ಅಪ್ಪ ಕ್ಯಾಚ್ ಹಿಡಲಿಕ್ಕೆ ಹೇಳಿದರು, ಒಂದು ಪಪ್ಪಾಯ ಸಹ ಕ್ಯಾಚ್ ಹಿಡಲಿಕ್ಕೆ ಆಗಲಿಲ್ಲ ನನ್ನಿಂದ. ನನ್ನ ಅಪ್ಪ ಹೇಳಿದು ಕೇಚ್ ಹಿಡಿಯುವುದು.
ಕೇಳ್ಚಿ ಹಿಡಿಯುವುದು ಅಂತೇಳಿ ನನ್ನನ್ನು ಅಂಗಿಸ್ತಿದ್ದಾರೆ ನನ್ನ ಅಪ್ಪ. ಒಂದು ಕೇಳ್ಚಿ ಹಿಡಿದ್ರು, ಅಯ್ಯೋ ಕೇಳ್ಚಿ ಹಿಡಿದ್ರು ಗೈಸ್ ನನ್ನ ಅಪ್ಪ ಪಪ್ಪಾಯನ್ನು ಚಪ್ಪಾಳೆ. ನಾನು ಎರಡು ಪಪ್ಪಾಯಿ ಕೂಡ ಬಿಟ್ಟೆ ಆಯ್ತಾ. ಇನ್ನೊಂದಲ್ಲಿ ಗುಂಡಿ ಬಿದ್ದಿದೆ, ಅಲ್ಲಿಂದ ಹೋಗಿ ಹೇಳ್ಕೊಂಡು ಬರಬೇಕು. ಇತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇರೋ ಬೆಲ್ ಐಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಇರ್ತಾರೆ ಅನುಷ್ ನಾಯಕ್ ಅಂತ ಫಾಲೋ ಮಾಡಿ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ ಹೇಳ್ತಾನೆ ಎಲ್ರಿಗೂ. ಬಾಯ್ ಬಾಯ್.